ಕೇವಲ ಕರಾವಳಿ ಭಾಗದಲ್ಲಿ ಮಾತ್ರ ವರುಣ ಅಬ್ಬರಿಸಿ ಬೊಬ್ಬೆರಿತಾ ಇಲ್ಲ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿ ಅಬ್ಬರದ ಮಳೆ ಆಗ್ತಾ ಇದೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಳೆ ಮುಂದುವರೆದಿದೆ. ಭಾರೀ ಮಳೆಯಿಂದ ಮೂಕನ ಮನೆ ಜಲಪಾತದಲ್ಲಿ ಏಕಾಏಕಿಯಾಗಿ ನೀರಿನ ಹರಿವು ಹೆಚ್ಚಾಗಿದೆ. ಪರಿಣಾಮ ಜಲಪಾತದ ವೀಕ್ಷಣೆಗೆ ಬಂದು ನೀರಿನಲ್ಲಿ ಸಿಲುಕಿದಂತಹ ಪ್ರವಾಸಿಗನನ್ನ ರಕ್ಷಣೆ ಮಾಡಲಾಗಿದೆ. ಬೆಂಗಳೂರಿನಿಂದ ಸಕಲೇಶ್ಪುರ ತಾಲೂಕಿನ ಮೂಕನಮನೆ ಜಲಪಾತವನ್ನು ವೀಕ್ಷಿಸಲಿಕ್ಕೆ ಸಂಜಯ್, ಅಶ್ರಫ್ ಮತ್ತು ವಡಿಮೇಲು ಅನ್ನುವರು ಬಂದಿದ್ರು. ಈ ಸಂದರ್ಭದಲ್ಲಿ ಭಾರೀ ಮಳೆಯಿಂದ ಜಲಪಾತದಲ್ಲಿ ನೀರಿನ ಹರಿವಿನ ಪ್ರಮಾಣ ಏರಿಕೆಯಾಗಿದೆ. ಈ ವೇಳೆ ಜಲಪಾತಕ್ಕೆ ಇಳಿದಿದ್ದಂತಹ ಸಂಜಯ್ ಸುತ್ತಲೂ ಕೂಡ ನೀರು ಆವರಿಸಿಕೊಂಡಿದ್ದು ಸಂಜಯ್ ಪರದಾಡ್ಬಿಟ್ಟಿದ್ದಾನೆ ಪಾಪ. ನಂತರ ಸಂಜಯ್ ಬಂಡೆಯ ಮೇಲೆ ಕುಳಿತಿದ್ದು ಸ್ನೇಹಿತರು ಹಾಗೂ ಸ್ಥಳೀಯರ ಸಹಾಯದಿಂದ, ಇತರೆ ಪ್ರವಾಸಿಗರ ಸಹಾಯದಿಂದ ನೀರಿನಲ್ಲಿ ಸಿಲುಕಿದಂತಹ ಸಂಜಯ್ನನ್ನ ರಕ್ಷಣಾ ಕವಚವನ್ನು ನೀಡಿ ಹಗ್ಗವನ್ನು ಕಟ್ಟಿ ಹೊರಗೆ ಎಳೆದು ತಂದಿದ್ದಾರೆ. ನೀವು ಕೂಡ ರಕ್ಷಣಾ ಕಾರ್ಯಾಚರಣೆ ಹೇಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಮಂಗಳೂರಿನಲ್ಲಿ ಪಿಕಪ್ ವಾಹನ ನೀರಿನಲ್ಲಿ ಸಿಲುಕೊಂಡಿರುವಂತಹದ್ದು, ಮತ್ತೊಂದು ಕಡೆ ಪ್ರವಾಸಿಗೊಬ್ಬರು ಅಲ್ಲಿ ನೀರಿನ ಮಧ್ಯೆ ಸಿಲುಕಿಕೊಂಡಿರುವಂತಹ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ನೋಡಿ, ಮಳೆಗಾಲದ ಸಂದರ್ಭದಲ್ಲಿ ಒಂದಿಷ್ಟು ಬೇಸಿಕ್ ಸೆನ್ಸ್ಗಳನ್ನು ಇಟ್ಕೊಳ್ಬೇಕಾಗುತ್ತೆ, ಇಲ್ಲಾಂದರೆ ಈ ರೀತಿಯ ಅವಾಂತರಗಳಿಗೆ ಸಿಲ್ಕೊಳ್ಬೇಕಾಗುತ್ತೆ. ಪ್ರಕೃತಿ ಸೌಂದರ್ಯವನ್ನು ಸವಿಬೇಕು ನಿಜ, ಹಂಗಂಥೇಳಿ ಹತ್ತಿರಕ್ಕೆ ಹೋಗ್ಬಿಟ್ರೆ ಈ ರೀತಿಯ ಎಡವಟ್ಟುಗಳು, ಈ ರೀತಿಯ ಪೇಚಿಗೆ ಸಿಲುಕಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಈ ಮಳೆಗಾಲದ ಸಂದರ್ಭದಲ್ಲಿ ನದಿಪಾತ್ರದ ಹತ್ತಿರ ಹೋಗೋದು ಅಥವಾ ನದಿಯ ಹತ್ತಿರ ಹೋಗೋದು, ಹರಿಯುವ ನೀರಿನ ಬಳಿ ಹೋಗೋದು, ಜಲಪಾತದ ಕೆಳಗೆ ಹೋಗೋದು, ಈ ರೀತಿಯ ದುಸ್ಸಾಹಸಗಳಿಗೆ ಕಡಿವಾಣ ಹಾಕುವಂತಹ ಕೆಲಸವನ್ನು ಮಾಡಬೇಕಾಗುತ್ತೆ. ವೀಕೆಂಡು ಇದೆ ಅಂಥೇಳಿ ಮೋಜು ಮಸ್ತಿ ಮಾಡಿಕೊಂಡು ಈ ರೀತಿ ಅಧ್ವಾನವನ್ನು ಮಾಡಿಕೊಳ್ಳೋದಕ್ಕಿಂತ, ಈ ರೀತಿ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಸಿಲುಕೊಳ್ಳೋದಕ್ಕಿಂತ ಒಂದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು. ದೂರದಿಂದಲೇ ಏನು ಪ್ರಕೃತಿ ಸೌಂದರ್ಯವನ್ನು ಸವಿಬೇಕೆ ಹೊರತು ಹತ್ತಿರ ಹೋದರೆ ಈ ರೀತಿಯ ಅವಾಂತರಗಳು ಸೃಷ್ಟಿಯಾಗಿದೆ.